ಮಾಜಿ ಮುಖ್ಯಮಂತ್ರಿಯಾದ ಎಸ್ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವುದು ಇದು ಬಿಜೆಪಿಯವರ ಹುನ್ನಾರವಾಗಿರುತ್ತದೆ ಎಂಬುದಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಆರ್ ಧ್ರುವನಾರಾಯಣರವರು ಈ ದಿನ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಅಜಾತ ಶತ್ರುವಾಗಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಇಲ್ಲಸಲ್ಲದ ಪ್ರತಿಭಟನೆ ನಡೆಸುತ್ತಿರುವುದು ಖಂಡನೀಯ ಎಂಬುದಾಗಿ ತಿಳಿಸಿರುತ್ತಾರೆ ಜಾತ್ಯತೀತ ಪಕ್ಷ ನಮ್ಮದು ಸೆಕ್ಯುಲರ್ ಪಾರ್ಟಿ ನಮ್ಮದು ಸ್ಥಾನಮಾನಗಳು ಯಾವ ರೀತಿ ಕೊಟ್ಟಿದ್ರು ಸಿದ್ದರಾಮಯ್ಯ ನೀವು ಮೈಸೂರಿನವರು ಎಲ್ಲ ಪತ್ರಕರ್ತ ಸ್ನೇಹಿತರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗ ಒಂದೇ ಜಿಲ್ಲೆ ಇಬ್ಬರು ದಲಿತರಿಗೆ ಎಂತ ಪೋರ್ಟ್‌ಫೋಲಿಯೋ ಕೊಟ್ಟಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಪಿಡಬ್ಲ್ಯೂಡಿ ಮಿನಿಸ್ಟರ್ ಮಾದೇವಪ್ಪ ಅವರು 5 ವರ್ಷ ಸಮಾಜ ಕಲ್ಯಾಣ ಇಲಾಖೆ ಮಾನ್ಯ ಆಂಜನೇಯರು ಮಂತ್ರಿಗಳಾಗಿದ್ರು ನಿಮ್ಮ ಸಚಿವ ಸಂಪುಟದಲ್ಲಿ ಎಷ್ಟು ಜನ ದಲಿತರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ ಎಂತೆಂತ ಖಾತೆ ಕೊಟ್ಟಿದ್ದೀರಾ ನೀವು ಇದೇ ಕಾರ್ಜೋಳ ಅವರು 2013 ರಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಂಡು ಮತ್ತೆ ಸಚಿವ ಸಂಪುಟ ಆದ್ಮೇಲೆ ಗೋವಿಂದ ಕಾರ್ಜೋಳ ಅವರು ವಿರೋಧ ಪಕ್ಷದ ಉಪನಾಯಕರಾಗಿದ್ದರು ಆ ಸಂದರ್ಭದಲ್ಲಿ ಆಡಿದಂತ ಮಾತು ಸದನದಲ್ಲಿ ಸಿದ್ದರಾಮಯ್ಯನವರೇ ನಿಮ್ಮನ್ನು ಅಭಿನಂದಿಸುತ್ತೇನೆ ನಾನು ನಿಮ್ಮ ಸಚಿವ ಸಂಪುಟ ಒಂದು ಅನುಭವ ಮಂಟಪದ ರೀತಿಯಲ್ಲಿದೆ ಸಮಾನತೆಗೆ ಅವಕಾಶ ಕೊಟ್ಟಿದ್ದೀರಾ ಶೋಷಿತರಿಗೆ ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಸಮಾಜದವರನ್ನ ನೀವು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ದೀರಾ ಅದೇ ಬಿಜೆಪಿನಲ್ಲಿ ಮುಖ್ಯಮಂತ್ರಿಗಳು ಯಾರಾಯ್ತಾರೋ ಒಂದು 8 ಜನ ಒಂದೇ ಸಮಾಜದ ಮಂತ್ರಿಗಳು ಮಾಡ್ಕೊಳ್ತಿದ್ರು ಆದರೆ ಸಿದ್ದರಾಮಯ್ಯನವರು ಆ ರೀತಿ ಮಾಡಲಿಲ್ಲ ಮುಖ್ಯಮಂತ್ರಿ ಆದಾಗ ಅವರು ಸಮಾಜದವರನ್ನ 4 ಜನ ಮಂತ್ರಿ ಮಾಡ್ಕೊಂಡಿದ್ರು ಯಾರು ಕೇಳ್ತಿರಲಿಲ್ಲ ಆ ರೀತಿ ಮಾಡಲಿಲ್ಲ ಅವರು ಸೋ ಅಂತಹ ಸಿದ್ದರಾಮಯ್ಯನವರ ಮೇಲೆ ನಿಮ್ಮ ಪ್ರತಿಭಟನೆ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೀರಾ ಇಷ್ಟೊಂದು ಕಾರ್ಯಕ್ರಮಗಳು ಇಷ್ಟೊಂದು ಕಾನೂನು ಇವೆಲ್ಲವನ್ನೂ ಕೊಟ್ಟು ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ 26ನೇ ತಾರೀಕು ಅವರು ಭಾಷಣ ಮಾಡಿರೋದು ಕಳೆದ ತಿಂಗಳು 26ನೇ ತಾರೀಕು ಅವರು ಭಾಷಣ ಮಾಡಿರೋದು 27ನೇ ತಾರೀಕು ಬಹಿರಂಗ ಸಭೆ ಅಂತ್ಯ 30ನೇ ತಾರೀಕು ಚುನಾವಣೆ ಆಗಿದೆ ಪ್ರತಿಭಟನೆ ಯಾವಾಗ ಅಂಕಣಿದಿರಾ ನೀವು 3ನೇ ತಾರೀಕು 2ನೇ ತಾರೀಕು ರಿಸಲ್ಟ್ ಆಯ್ತು 2ನೇ ತಾರೀಕು ಫಲಿತಾಂಶ ಆದ್ಮೇಲೆ 3ನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಹುನ್ನಾರ ಯಾವುದಿದು ನಿಮಗೆ ಯಾರು ಈ ಬ್ಯಾಕ್ ಗ್ರೌಂಡ್ ಕೂಡ ಒಬ್ಬ ಲೋಕಸಭಾ ಸದಸ್ಯನಿಗೆ ಒಂದು ಹಟ್ಟಿನಲ್ಲಿ ಒಳಗಡೆ ಬಿಡಲ್ಲ ಅಂದ್ರೆ ನಿಮ್ಮ ಸರ್ಕಾರ ಇತ್ತುಕೊಂಡು ನೀವು ಇತ್ತುಕೊಂಡು ಶೇಮ್ ಆಗಲ್ವಾ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಇಂತದಕ್ಕೆ ಪ್ರತಿಭಟನೆ ಮಾಡಬೇಕು ನೀವು ನ್ಯಾಯಬದ್ಧವಾದ ಹಕ್ಕುಗಳಿಗೆ ಪ್ರತಿಭಟನೆ ಮಾಡಬೇಕು ಇದಲ್ಲ ಯಾರು ಪಾಪ ದಲಿತರಿಗೋಸ್ಕರ ಇಷ್ಟೆಲ್ಲ ಮಾಡಿದಾರೋ ಕಾನೂನು ಕಟ್ಲೆ ಮಾಡಿದಾರೋ ಅವರ ವಿರುದ್ಧ ನೀವು ಮಾಡದ ನೀವು ಇನ್ನು ಹಲವಾರು ವಿಷಯಗಳಿದೆ ಹತ್ರಸ್ ಉತ್ತರ ಪ್ರದೇಶ ಸರ್ಕಾರದಲ್ಲಿ ದಲಿತ ಹೆಣ್ಣುಮಗಳು ಅತ್ಯಾಚಾರ ಆದಾಗ ಆ ಜಿಲ್ಲಾಧಿಕಾರಿಗಳನ್ನು ಅಮಾನತ್ ಮಾಡಬೇಕಾಗಿತ್ತು ರಾತ್ರೋರಾತ್ರಿ ಜಿಲ್ಲಾ ಆಡಳಿತ ಅದನ್ನ ಅವರ ಕುಟುಂಬ ವರ್ಗದವರಿಗೂ ಕೂಡ ತಿಳಿಸಿದನೆ ಅವತ್ತೇ ಸಭೆ ಸಂಸ್ಕಾರವನ್ನು ಇಲಾಖೆಯವರು ಮಾಡುವಂಥದ್ದನ್ನು ಮಾಡಿದ್ರು ಅದನ್ನು ಹತ್ತಿಕ್ಕಲಿಕ್ಕೆ ಇಂಥ ಪ್ರಸಂಗಗಳು ಸಾಕಷ್ಟು ಇದ್ದಾವೆ ತಮ್ಮ ಸರ್ಕಾರದ ಅಡಿಯಲ್ಲಿ ಸೊ ಇದರ ಬಗ್ಗೆ ದಲಿತ ನಾಯಕರು ಭಾರತೀಯ ಜನತಾ ಪಕ್ಷದಲ್ಲಿ ಇರೋರು ಇದರ ಬಗ್ಗೆ ಗಮನ ಸೆಳೆದು ತಮ್ಮ ಹೋರಾಟ ಪ್ರತಿಭಟನೆಗಳನ್ನ ಮಾಡಿ ಜನಪರವಾದಂಥ ಕೆಲಸವನ್ನು ಮಾಡಿ ನಿಮ್ಮ ಸರ್ಕಾರ ಇದೆ ಕೇಂದ್ರದಲ್ಲೂ ನಿಮ್ಮದೇ ಇದೆ ರಾಜ್ಯದಲ್ಲೂ ಇದೆ ಡಬಲ್ ಇಂಜಿನ್ ಸರ್ಕಾರ ಇದೆ ಜನರ ಏಳಿಗೆಯನ್ನು ಬಯಸಿ ಕೆಲಸ ಮಾಡೋದು ಬಿಟ್ಟು ಈ ರೀತಿ ಅಪಪ್ರಚಾರ ತೇಜೋವಧೆ ಮಾಡ್ತಕ್ಕಂಥದನ್ನ ಬಿಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಿಮ್ಗೆ ಯಾರು ಹೇಳ್ಕೊಡೋರು ಇದನ್ನು ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ನಾವು ಮನವಿ ಮಾಡ್ಕೊಳ್ತೇನೆ ದಲಿತರ ಪರವಾದ ಅಂತ ಕಾಳಜಿ ಇದ್ರೆ ತಮಗೆ ಕಾಳಜಿ ಇದ್ರೆ ಕೂಡಲೇ 30 ಲಕ್ಷ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಬಿಡುಗಡೆ ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಈ ಕಾನೂನು ಅಡಿಯಲ್ಲಿ ಏನು ವರ್ಷಕ್ಕೆ ಅನುದಾನ ಅದನ್ನು ಕಡಿತ ಮಾಡಿದ್ದೀರಾ ಕಡಿತ ಮಾಡದೇನೆ ಪೂರ್ಣ ಪ್ರಮಾಣದ ಅನುದಾನ ಬಿಡುಗಡೆ ಮಾಡಿ ನೀವು ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಸ್ಥಾನಮಾನ ಕೊಟ್ಟಿದ್ರು ಆ ರೀತಿ ಸ್ಥಾನಮಾನಗಳನ್ನು ಕೊಟ್ಟು ನೀವು ಅಂಬೇಡ್ಕರ್ಗೆ ಗೌರವವನ್ನು ಸಲ್ಲಿಸಿ ಬರೀ ಬೂಟಾಟಿಕೆ ಅಲ್ಲ ಚುನಾವಣೆ ಸಮಯದಲ್ಲಿ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಲ್ಲ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವ್ರನ್ನ ಭಾಳ ಗೌರವ ಕಂಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಕಟ್ಟಿದ್ರು ಅವರನ್ನ ನೆಹರು ಅವರ ಸಚಿವ ಸಂಪುಟದಲ್ಲಿ ಆಹ್ವಾನ ಮಾಡಿ ಕಾನೂನು ಮಂತ್ರಿಗಳಾಗುವಂಥ ಒಂದು ಆಹ್ವಾನ ಅವ್ರಿಗಿತ್ತು
ಅವರಿಗೆ ಸಂವಿಧಾನ ಬರೆದಂತ ಸಂವಿಧಾನವನ್ನು ಆ ಸಂವಿಧಾನವನ್ನು ಈಡೇರಿಸತಕ್ಕಂತ ಕೆಲಸ ಚಾಚು ತಪ್ಪದೆ ಕಾಂಗ್ರೆಸ್ ಪಕ್ಷ ಮಾಡಿದೆ ನೀವೇನು ಮಾಡ್ತಿದ್ದೀರಾ ಇವತ್ತು ಎಲ್ಲ ಖಾಸಗೀಕರಣ ಮಾಡ್ತಿದ್ದೀರಾ ಎಸ್ಸಿ ಎಸ್ಟಿ ಜನರ ಮೀಸಲಾತಿನ ಕಿತ್ತುಕೊಳ್ತಾ ಇದ್ದೀರಾ ಇಂಡೈರೆಕ್ಟ್ ಆಗ್ತಾವು ಭಾರತದಲ್ಲಿ ಒಂದು ದೊಡ್ಡ ಇಲಾಖೆ ರೈಲ್ವೆ ಇಲಾಖೆ ಕಳೆದ 3 ವರ್ಷದಿಂದ ಅಲ್ಲಿ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ ವರ್ಷಕ್ಕೆ ಸುಮಾರು 6 ಲಕ್ಷ ಹೆಚ್ಚು ಜನರು ಉದ್ಯೋಗ ಇರತಕ್ಕಂತದ್ದು ರೈಲ್ವೆ ಇಲಾಖೆ ಬಿಎಸ್ಎನ್ಎಲ್ ಅಂತ ಸಂಸ್ಥೆ ಬಿಎಸ್ಎನ್ಎಲ್ ಸಂಸ್ಥೆನ ಅದನ್ನ ಮುಚ್ಚೋದಕ್ಕೆ ನೀವೇ ಕಾರಣಭೂತರು ಖಾಸಗಿ ಒಡೆತನದ ಕಂಪನಿಗಳಿಗೆ ಉತ್ತೇಜನ ಕೊಟ್ಟು ಸರ್ಕಾರಿ ಸಂಸ್ಥೆಗಳಿಗೆ ಲಾಸ್ ಆಗೋ ರೀತಿಯಲ್ಲಿ ಮಾಡಿ ಇವತ್ತು ಅಲ್ಲೂ ಕೂಡ ಸಾವಿರಾರು ಜನರಿಗೆ ಉದ್ಯೋಗ ತಪ್ಪಿಸೋದನ್ನ ತಾವು ಮಾಡ್ತಿದ್ದೀರ ತಮ್ಮ ಸಾಧನೆ ಇದೆನಾ ಇದರ ಬಗ್ಗೆ ಸೊಲ್ಲೆತ್ತಿ ನೀವು ದಲಿತ ನಾಯಕರೇ ಭಾರತೀಯ ಜನತಾ ಪಕ್ಷದ ದಲಿತ ನಾಯಕರು ಇದರ ಬಗ್ಗೆ ಸೊಲ್ಲೆತ್ತಬೇಕು ನೀವು ಇದರ ಬಗ್ಗೆ ಚಕಾರನೇ ಇಲ್ವೇ ಅಭಿವೃದ್ಧಿ ಬಗ್ಗೆ ಮಾತನೇ ಆಡಲ್ವೇ ಮೊನ್ನೆ ಒಂದು ಅಂಕಿ ಅಂಶಗಳ ಪ್ರಕಾರ ಹಸಿವಿನ ಪ್ರಮಾಣ ಭಾರತದ ರ್ಯಾಂಕಿಂಗ್ ಎಷ್ಟು ಗೊತ್ತಾ 101 ನಮಗಿಂತನೂ ಬಾಂಗ್ಲಾದೇಶದಲ್ಲಿ ಹಸಿವಿನ ಪ್ರಮಾಣ ಕಡಿಮೆ ಇದೆ ಶ್ರೀಲಂಕಾದಲ್ಲಿ ಕಡಿಮೆ ಇದೆ ಪಾಕಿಸ್ತಾನದಲ್ಲೂ ಕಡಿಮೆ ಇದೆ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಆ ಒಂದು ಇದರ ಪ್ರಕಾರ ಸೋ ಹಾಗಾಗಿ ನಿಮ್ಮ ಗಮನವೆಲ್ಲವೂ ಕೂಡ ಹಸಿವು ಮುಕ್ತ ಭಾರತ ಮಾಡಿ ಹಸಿವು ಮುಕ್ತ ಕರ್ನಾಟಕ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಯೋಜನೆ ಕೊಟ್ಟರು ಅನ್ನಭಾಗ್ಯ ಯೋಜನೆನ ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಜನಮನ್ನಣೆ ಗಳಿಸಿ ನೀವು ಅದನ್ನ ಬಿಟ್ಟು ಇಷ್ಟೊಂದು ಒಳ್ಳೆ ಕಾನೂನು ಕಾರ್ಯಕ್ರಮ ಕೊಟ್ಟಂತ ಸಿದ್ದರಾಮಯ್ಯನವರ ಮೇಲೆ ಅವರ ತೇಜೋವಧೆ ಮಾಡ್ತಕ್ಕಂತ ಅವರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಇದನ್ನ ಕಾಂಗ್ರೆಸ್ ಪಕ್ಷ ನಾವು ಬಲವಾಗಿ ಖಂಡಿಸ್ತೀವಿ ಪ್ರತಿಭಟನೆಯನ್ನು ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಇವತ್ತು ಈ ಒಂದು ಮತ್ತು ವಿಶೇಷವಾಗಿ ಒಬ್ಬ ಸಂಸತ್ ಸದಸ್ಯರು ಇವತ್ತು ಕೇಂದ್ರ ಮಂತ್ರಿಗಳಾಗಿದ್ದಾರೆ ನಾರಾಯಣ ಸ್ವಾಮಿ ಅಂದ್ಬಿಟ್ಟು ಚಿತ್ರದುರ್ಗದವರು ಎಂ ಪಿ ಅವರು ಅವರ ಒಂದು ಇದರಲ್ಲಿ ಗೊಲ್ರಟ್ಟಿಗೆ ಹೋಗ್ಬೇಕಾದ್ರೆ ಅವ್ರನ್ನ ಒಳಗಡೆ ಬಿಡೋದಿಲ್ಲ ಒಬ್ಬ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಒಬ್ಬ ಲೋಕಸಭಾ ಸದಸ್ಯರಾಗಿದ್ದಾರೆ ನೀನು ಒಬ್ಬ ಅಸ್ಪೃಶ್ಯ ಅನ್ನೋ ಒಂದು ದೃಷ್ಟಿಯಿಂದ ಅವ್ರನ್ನ ಒಳಗಡೆ ಬಿಡೋದಿಲ್ಲ ಆ ಸಂದರ್ಭದಲ್ಲಿ ಎಲ್ಲೋಗಿತ್ತು ನಿಮ್ಮ ಇದು ಪ್ರತಿಭಟನೆ ಇರಲಿಲ್ವ ಅವತ್ತು ಈ ಪ್ರತಿಭಟನೆಗಳು ಮಾಡೋಕ್ಕಾಗ್ತಿರ್ಲಿಲ್ವ ನೀವು